ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸದನದಲ್ಲಿ ವಿಶ್ವಾಸಮತ ಯಾಚನೆಯನ್ನ ಮಾಡ್ತೀನಿ, ನಾನು ವಿಶ್ವಾಸಮತ ಯಾಚನೆಯಲ್ಲಿ ನಾನೇ ಗೆಲ್ಲೋದು, ದೃಢ ವಿಶ್ವಾಸದ ಮಾತನಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಸದನದಲ್ಲಿ ವಿಶ್ವಾಸಮತ ಯಾಚನೆಯನ್ನ ಮಾಡ್ತೀನಿ, ಜೊತೆಗೆ ಸದನದಲ್ಲಿ ವಿಶ್ವಾಸಮತ ಯಾಚನೆಯಲ್ಲಿ ನಾನೇ ಗೆಲುವನ್ನ ಸಾಧಿಸೋದು ಅನ್ನುವಂತಹ ದೃಢ ವಿಶ್ವಾಸದ ಮಾತನಾಡಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಸದನದಲ್ಲಿ ವಿಶ್ವಾಸಮತ ಯಾಚನೆಯನ್ನ ಮಾಡೋದಿಕ್ಕೆ ಈಗಾಗಲೇ ಗುರುವಾರ ದಿನಾಂಕ ದಿನ ಕೂಡ ಫಿಕ್ಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವಾಸಮತ ಯಾಚನೆಯಲ್ಲಿ ನಾನೇ ಗೆಲ್ತೀನಿ ಅನ್ನುವ ದೃಢ ವಿಶ್ವಾಸ ಈಗ ಕುಮಾರಸ್ವಾಮಿ ಅವರದ್ದು. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿರೋದನ್ನ ಕೇಳಿದ್ರಿ, ಯಾಕೆ ನಿಮ್ಗೆ ಚಿಂತೆ, ನಾನು ಇನ್ನು ಕೂಡ ವಿಶ್ವಾಸದಿಂದ ಇದ್ದೀನಿ, ವಿಶ್ವಾಸ ಮತವನ್ನ ನಾನೇ ಗೆಲ್ಲೋದು ಅನ್ನುವಂತಹ ದೃಢ ವಿಶ್ವಾಸ ನನಗಿದೆ, ನಿಮ್ಗೆ ಯಾಕೆ ಚಿಂತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸೊ ಒಂದು ರೀತಿಯಲ್ಲಿ ಯಾವ ರಣತಂತ್ರವನ್ನ ಹೆಣೆದಿದ್ದಾರೆ, ಮತ್ತಷ್ಟು ಪ್ರಯತ್ನಗಳು ಆಗ್ತಾ ಇದೆಯಾ, ಅಥವಾ ಬೇರೆ ಅಸ್ತ್ರಗಳು ಯಾವ್ಯಾವ ಅಸ್ತ್ರಗಳು ಇದೆ ಈಗ ದೋಸ್ತಿ ಸರ್ಕಾರವನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ. ಸಿಎಂ ಕುಮಾರಸ್ವಾಮಿಯವರ ದೃಢ ವಿಶ್ವಾಸದ ಮಾತುಗಳನ್ನ ಕೂಡ ನಾವು ನೋಡಿದ್ವಿ. ಇನ್ನೊಂದ್ ಕಡೆ ಈಗಾಗಲೇ ರೆಸಾರ್ಟ್ ರಾಜಕಾರಣದಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಪರ್ವ ಆಗ್ತಾ ಇದೆ, ರೆಸಾರ್ಟ್ ರಾಜಕಾರಣ, ಶಾಸಕರುಗಳನ್ನ ಈಗಾಗಲೇ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಈಗಾಗಲೇ ಗುರುವಾರದವರೆಗೆ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿದೆ, ಯಾವುದೇ ರೀತಿಯ ಕಲಾಪ ನಡೆಯುವುದಿಲ್ಲ. ಇದರ ಜೊತೆಗೆ ವಿಶ್ವಾಸಮತ ಸಾಬೀತುಗೆ ದಿನಾಂಕ ಕೂಡ ಗುರುವಾರವೇ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರು ದೃಢವಾಗಿ ಹೇಳ್ತಾ ಇದ್ದಾರೆ, ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ಯಾವುದೇ ರೀತಿಯ ಆತಂಕ ಇಲ್ಲ, ನಿಮ್ಗೆ ಯಾಕೆ ಚಿಂತೆ, ನೀವು ಯಾಕೆ ಈ ತರ ವರಿ ಮಾಡ್ಕೊಳ್ತಾ ಇದ್ದೀರಾ, ನಾನೇ ಗೆಲ್ತೀನಿ ಅನ್ನುವ ಮಾತನ್ನ ಹೇಳಿದ್ದಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ವಿಧಾನಸೌಧದಿಂದ. ಚಿದಾನಂದ ಪಟೇಲ್, ಈಗ ಸಿಎಂ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಅತಿಯಾದಂತಹ ವಿಶ್ವಾಸದಲ್ಲಿ ಇದ್ದಾರೆ, ನಾವೇ ವಿಶ್ವಾಸ ಮತವನ್ನ ಗೆಲ್ಲೋದು, ಯಾಕೆ ಆ ತರದ ಒಂದು ಟೆನ್ಷನ್ ಇದೆ ಅಂತ ಹೇಳಿ. ಸೊ ಒಂದಷ್ಟು ಅಸ್ತ್ರಗಳು ಇನ್ನೂ ಕೂಡ ಅವರ ಬತ್ತಳಿಕೆಯಲ್ಲಿ ಇದೆಯಾ, ಹಾಗಾದ್ರೆ ಆ ಒಂದು ಅಸ್ತ್ರವನ್ನ, ಅನರ್ಹತೆ ಅಸ್ತ್ರ ಆಗಿರೋ ಅಥವಾ ಬೇರೆ ಬೇರೆ ಅಸ್ತ್ರವನ್ನ ಇಟ್ಕೊಂಡೆ, ಈ ಮಾತನ್ನ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ನವಿತಾ ಜೈನ್, ಈಗಾಗಲೇ ರೆಬಲ್ ಎಂಆರ್ ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟ ಎಂಎಲ್ಎಗಳನ್ನ ಡಿಸ್ಕ್ವಾಲಿಫೈ ಮಾಡಿಸಿದ್ರು ಕೂಡ ಅದು ಬಿಜೆಪಿಗೆ ಪ್ಲಸ್ ಆಗುವಂಥದ್ದು, ಅವರ ರಾಜೀನಾಮೆ ಅಂಗೀಕಾರ ಆದರೂ ಕೂಡ ಅದು ಬಿಜೆಪಿಗೆ ಪ್ಲಸ್ ಆಗುವಂಥದ್ದು. ಉಳಿದಿರುವಂಥ ಮೂರು ದಿನದಲ್ಲಿ ಏನಾದರೂ ಈಗಾಗಲೇ ಮುಂಬೈಲಿರ್ತಕ್ಕಂಥ ಎಂಎಲ್ಎಗಳನ್ನ ಮನವೊಲಿಸ್ಬೋದಾ ಎಂಬ ಆ ಅಂತಿಮ ಕಸರತ್ತಿಗೆ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದ್ರ ನಡುವೆ ಬಿಜೆಪಿ ಯಾರಾದರೂ ಎಂಎಲ್ಎಗಳನ್ನ ರಿವರ್ಸ್ ಆಪರೇಷನ್ ಮಾಡ್ಬೋದು ಎಂಬ ಆಲೋಚನೆಯಲ್ಲಿದ್ದಾರೆ. ಸಾಮಾನ್ಯವಾಗಿ ವಿಶ್ವಾಸ ಮತ ಯಾಚನೆ ಮಾಡುವವರು ವಿಶ್ವಾಸದಿಂದಲೇ ಹೇಳಬೇಕು ವಿನಃ ನಮ್ದು ಅವಿಶ್ವಾಸ ಆಗುತ್ತೆ ಅಂತ ಯಾರೂ ಕೂಡ ಹೇಳಲ್ಲ. ಅದೇ ವಿಶ್ವಾಸದ ಮಾತನ್ನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇವಂತರ ಸೆಮಿಫೈನಲ್ನಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಏನು ಸೆಮಿಫೈನಲ್ ಮ್ಯಾಚ್ ಇದ್ದಂಗೆ ಇದು, ಹಾಗಾಗಿ ಇಂಡಿಯಾ ಕೂಡ ಆತ್ಮವಿಶ್ವಾಸದಲ್ಲೇ ಇತ್ತು, ಆದರೆ ಕೊರೆಗಳಿಗೆ ನ್ಯೂಜಿಲೆಂಡ್ ಜಯಗಳಿಸ್ತು ಫೈನಲ್ ಹೋಯಿತು. ಅಂತ ಸ್ಥಿತಿ ಈಗ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಈಗ ಮುಖ್ಯಮಂತ್ರಿಗಳು ಗುರುವಾರ ಡಿಬೇಟ್ ಇರೋದ್ರಿಂದ ಗುರುವಾರ ಮುಖ್ಯಮಂತ್ರಿಗಳಿಗಿಂತ ಮೊದಲು ವಿಪಕ್ಷ ನಾಯಕರು ಮಾತನಾಡ್ತಾರೆ, ನಂತರ ಸಿದ್ದರಾಮಯ್ಯನವರು ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ, ಎಲ್ಲರೂ ಕೂಡ ಮಿನಿಮಮ್ ಒಂದೊಂದು ಗಂಟೆ ಮಾತಾಡಿದ್ರು ಕೂಡ ಇಡೀ ಕಲಾಪ ಇಡೀ ಸಂಜೆವರೆಗೆ ಹೋಗುತ್ತೆ. ಕೊನೆಗೆ ಮುಖ್ಯಮಂತ್ರಿಗಳು ಕೊನೆಯ ವಿದಾಯದ ಭಾಷಣವನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಯಾವುದೇ ಕಾರಣಕ್ಕೂ ಈಗ ಸರ್ಕಾರ ಸಂಪೂರ್ಣ ಬಹುಮತವನ್ನು ಹೊಂದಿಲ್ಲ, ಅಲ್ಪಮತಕ್ಕೆ ಇಳಿದಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೊನೆಯ ಗಳಿಗೆವರೆಗೂ ಕೂಡ ಏನಾದರೂ ಸರ್ಕಸ್ ಮಾಡ್ಬೋದಾ, ಏನಾದರೂ ಪವಾಡ ಮಾಡ್ಬೋದಾ, ಅಥವಾ ಮುಂಬೈನಲ್ಲಿರ್ತಕ್ಕಂಥವ್ರನ್ನ ಕೊನೆಯ ಗಳಿಗೆಯಲ್ಲಿ ಓಲೈಕೆ ಮಾಡ್ಬೋದಾ ಎಂಬ ಎಲ್ಲ ರೀತಿಯ ಕಸರತ್ತನ್ನು ಕೂಡ ಆರಂಭಿಸಿದ್ದಾರೆ. ಈಗಾಗಲೇ ಮುಂಬೈನಲ್ಲಿರ್ತಕ್ಕಂಥವ್ರನ್ನ ಮನವೊಲಿಕೆಗೆ ಸಂಬಂಧಪಟ್ಟಿಗೆ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ, ಅವರ ಕುಟುಂಬದ ಮುಖಾಂತರ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅವರ ಆಪ್ತರ ಮುಖಾಂತರ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಜೊತೆಗೆ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಮುಖಾಂತರ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವುದೂ ಕೂಡ ಅವರಿಗೆ ಫಲ ಕೊಟ್ಟಿಲ್ಲ. ನಿನ್ನೆಯಷ್ಟೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ
ಹಾಕೋಕೆ ಕೂಡ ಮುಂದಾಗಿದ್ರು. ರಾಮಲಿಂಗಾರೆಡ್ಡಿ ಅವರು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲಿ ಇವತ್ತು ಅವರ ಪುತ್ರಿ ಸೌಮ್ಯಾರೆಡ್ಡಿ ಮುಖಾಂತರ ರಾಮಲಿಂಗಾರೆಡ್ಡಿ ಮನವೊಲಿಕೆ ಪ್ರಯತ್ನ ಮಾಡಿದ್ರು. ಸೌಮ್ಯಾರೆಡ್ಡಿ ಕೂಡ ರಾಮಲಿಂಗಾರೆಡ್ಡಿಯವರಿಗೆ ರಾಜೀನಾಮೆಯನ್ನು ಹಿಂಪಡೆಯುವಂತೆ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ. ಒಟ್ಟಾರೆ ಒತ್ತಡವನ್ನು ಹಾಕ್ತಿದ್ದಾರೆ, ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ಬಹುಮತವನ್ನು ಸಾಬೀತುಪಡಿಸುವುದಕ್ಕೂ ಈ ಬಾರಿ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್. ಓಕೆ ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.